ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡಿರೋ ರೆಸಿಪಿ ಏನೆಂದರೆ ಆಲೂ ದಾಲ್ ತಡ್ಕ. ಮನೆ ಮಂದಿಯಲ್ಲಿ ಇಷ್ಟಪಟ್ಟು ತಿಂತಾರೆ, ಒಂದು ತುತ್ತು ತಿನ್ನೋರು ಎರಡು ತುತ್ತು ತಿಂತಾರೆ. ಅಷ್ಟೊಂದು ಟೇಸ್ಟಿಯಾಗಿರುವಂಥ ಈ ಒಂದು ಆಲೂ ದಾಲ್ ತಡ್ಕ ನಾನು ಹೇಗೆ ಮಾಡಿದೆ ಅಂತ ನನ್ನ ಒಂದು ಈ ವಿಡಿಯೋವನ್ನು ನೀವು ಸ್ಕಿಪ್ಪು ಮಾಡದೆ ವೀಕ್ಷಿಸಿ. ಮೊದಲಿಗೆ ನಾನು ಈ 1.5 ಕಪ್ ಆಗುವಷ್ಟು ದಾಳನ್ನು ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ಅರ್ಧ ಗಂಟೆಗಳ ಕಾಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ. ಹಾಗೆ ಇದು ನೆನೆಯಲ್ಲಿ ಕೇಳಿಸಬಿಟ್ಟಿದ್ದೇನೆ. ನೋಡಿ, ಈ ಥರ ದಾಲು, ಇದಕ್ಕೆ ರೆಡ್ ಲೆಂಟಿಲ್ ಅಂತ ಕರೀತಾರೆ. ಹಾಗೆ ತುಂಬ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ದಾಲು. ಈಗ ಇದು ಚೆನ್ನಾಗಿ ನೆನೆದು ಆಗಿದೆ. ಹಾಗೆ ನಾನು ಇದನ್ನು ಬೇಯಲಿಕ್ಕೆ ನಾನಿಲ್ಲಿ ಗ್ಯಾಸನ್ನು ಆನ್ ಮಾಡಿಕೊಂಡು ಹಾಗೆ ನಾನು ಈ ಒಂದು ಪಾತ್ರೆಯನ್ನು ಇಡ್ತಿದ್ದೇನೆ. ಹಾಗೆ ಈ ದಾಲಿನೊಟ್ಟಿಗೆ ಬೇಯಲಿಕ್ಕೆ ನಾನಿಲ್ಲಿ 3 ಬಟಾಟೆಯನ್ನು ಹಾಕ್ಕೊಂಡಿದ್ದೇನೆ. 3 ಬಟಾಟೆಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ. ಹಾಗೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ತೆಂಗಿನೆಣ್ಣೆ ಹಾಕಿದರೆ ಬೇಗ ಬೇಯ್ತದೆ, ಹಾಗೆ ರುಚಿ ಸಹ ಆಗ್ತದೆ. ಕುಕ್ಕರಲ್ಲಿ ಇಡಬೇಕಂತೇನಿಲ್ಲ. ಹಾಗೆ ಇದಕ್ಕೆ ನೀರು ನೋಡಿ, ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟು ಪ್ರಮಾಣದಲ್ಲಿ ಹಾಕಿ. ಏಕೆಂದರೆ ದಾಲು ಸ್ವಲ್ಪ ತೆಳು ಬೇಕು ಅನ್ನೋರು ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಹಾಕಿ. ನಾನಿಲ್ಲಿ 4 ರಿಂದ 5 ಲೋಟ ಆಗುವಷ್ಟು ನೀರನ್ನು ಇದಕ್ಕೆ ಯೂಸ್ ಮಾಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತಿದ್ದೇನೆ. ಹಾಗೆ ನಾನು ಇನ್ನೊಂದು ಗ್ಯಾಸಿನಲ್ಲಿ ನಾನು ಪ್ಯಾನ್ ಇಟ್ಟಿದ್ದೇನೆ. ಹಾಗೆ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಇದಕ್ಕೆ ಹಾಕಿದ್ದೇನೆ. ಹಾಗೆ ಒಂದು ಪಲಾವ್ ಎಲೆ, ಹಾಗೆ ಸಣ್ಣದಾಗಿರುವ 2 ಚಕ್ಕೆ. ಇದನ್ನು ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತ. ಹಾಗೆ ಪರಿಮಳ ಸಹ ಆಗ್ತದೆ. ಈಗ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಸ್ವಲ್ಪ ಕಾಯಿಸಬೇಕು. ಹಾಗೆ ಇದಕ್ಕೆ ಒಂದು ಗುಂಡು ಮೆಣಸು ಇಲ್ಲದಿದ್ದರೆ ಯಾವುದು ಕೆಂಪು ಮೆಣಸು ಸಹ ಇದಕ್ಕೆ ಹಾಕ್ಕೊಳ್ಬೋದು. ಹಾಗೆ 1 ಎಸಳಾಗುವಷ್ಟು ಕರಿಬೇವನ್ನು ಸಹ ಹಾಕ್ಕೊಂಡಿದ್ದೇನೆ. ಹಾಗೆ ಕಟ್ ಮಾಡಿದಂಥ 5 ಕಾಯಿ ಮೆಣಸು. ಕಾಯಿ ಮೆಣಸು ಖಾರ ನೋಡಿ ಹಾಕ್ಕೊಳ್ಳಿ. ಕೆಲವು ಕಾಯಿ ಮೆಣಸು ಖಾರ ಜಾಸ್ತಿ ಇರ್ತದೆ, ಕೆಲವು ಕಾಯಿ ಮೆಣಸು ಖಾರ ಕಮ್ಮಿ ಇರ್ತದೆ. ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಹಾಗೆ ನಾನು ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ದಂದರೆ ಜಜ್ಜಿದಂಥ 5 ಬೆಳ್ಳುಳ್ಳಿಯನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದು ಸಾಕ್ತಾರೆ, ಸಿಪ್ಪೆ ತೆಗೆದ್ರೆ ಫ್ಲೇವರ್ ಇರುವುದಿಲ್ಲ. ಹಾಗೆ ನಾನು 2 ನೀರುಳ್ಳಿಯನ್ನು ಕಟ್ ಮಾಡಿ ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ದೇನೆ. ಕೆಲವರಿಗೆ ಸ್ಲೈಸಾಗಿ ಕಟ್ ಮಾಡಲಿ ಬೇಡ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ನೀರುಳ್ಳಿಯನ್ನು ಹಾಕ್ಕೊಳ್ಬೋದು. ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಬೇಕು. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ. ಹಾಗೆ ನಾನು ನೀರುಳ್ಳಿ ಫ್ರೈ ಆದ ನಂತರ ನಾನು 2 ಟೊಮೆಟೊವನ್ನು ಇಷ್ಟು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಟೊಮೆಟೊ ಈ ಥರ ಕಟ್ ಮಾಡಿ ಸಹ ಹಾಕ್ಬೋದು, ಇಲ್ಲದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಟೊಮೆಟೊವನ್ನು ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ದಾಲಿಗೆ ನೀವು ಎಷ್ಟು ಹಾಕಿದ್ರಿ ನೋಡಿ ಇದಕ್ಕೆ ಹಾಕ್ಕೊಳ್ಬೇಕು. ನಾನಿಲ್ಲಿ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಏಕೆಂದರೆ ಇಲ್ಲಿ ನೀರುಳ್ಳಿ ಟೊಮೆಟೊಗೆ ಸ್ವಲ್ಪ ಉಪ್ಪಿನ ಅಂಶ ಇದ್ದರೆ ಚೆನ್ನಾಗಿ ಟೇಸ್ಟಿ ಆಗ್ತದೆ, ಇಲ್ಲದ್ರೆ ಸಪ್ಪೆ ಇರಬಾರ್ದು. ಹಾಗೆ ಇಲ್ಲಿ ನಾನು 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರ್ ಖಾರ ನೋಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಬೇಡ ಅನ್ನುವರು ಈ ಚಿಲ್ಲಿ ಪೌಡ್ರು ಸ್ಕಿಪ್ ಮಾಡ್ಬೋದು. ಹಾಗೆ ಇಲ್ಲಿ ನಾನು ಬಡಿ ಸೋಪ್ ಅಂದರೆ ಸೋಮ್ ಕಾಳನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಹಾಗೆ ಜಜ್ಜಿದಂತ 4 ಕಾಳು ಮೆಣಸು ಹಾಕಿ 3 ಏಲಕ್ಕಿಯನ್ನು ಈ ಥರ ಪುಡಿ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಫ್ಲೇವರ್ ಬರಲಿ ಅಂತ, ಚೆನ್ನಾಗಿ ಫ್ಲೇವರ್ ಬರ್ತದೆ. ಹಾಗೆ ತುಂಬಾ ಒಂದು ಟೇಸ್ಟಿಯಾಗಿರ್ತದೆ ಈ ಒಂದು ಏಲಕ್ಕಿ ಮತ್ತು ಕಾಳು ಮೆಣಸು ಪುಡಿ ಹಾಕಿದರೆ. ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇಲ್ಲಿ ದಾಲ್ ಸಹ ನೋಡಿ ಚೆನ್ನಾಗಿ ಬೇಯ್ದಿದೆ ದಾಲು. ಹಾಗೆ ತುಂಬಾ ಕುಕ್ಕರಲ್ಲಿ ಬೇಯುವ ಅವಶ್ಯಕತೆ ಇಲ್ಲ, ಇಷ್ಟು ಚೆನ್ನಾಗಿ ಬೇಯ್ದಿದೆ. ಹಾಗೆ ಬಟಾಟೆ ಸಹ ಇಲ್ಲಿ ನೋಡಿ ಫ್ರೆಂಡ್ಸ್, ಬಟಾಟೆ ಸಹ ಒಟ್ಟಿಗೆ ಅದರೊಟ್ಟಿಗೆ ಬೇಯ್ದಿದೆ. ಹಾಗೆ ನಾನು ಇಲ್ಲಿ ಫ್ರೈ ಮಾಡಿದಂಥ ಈ ಒಂದು ಮಸಾಲವನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಇದು ಬಿಸಿ ಬಿಸಿ ಇರುವಾಗಲೇ ಈ ಒಂದು ಮಸಾಲನ ಹಾಕ್ಕೊಳ್ಬೇಕು. ಹಾಗೆ ಗ್ಯಾಸ್ ಆಫ್ ಮಾಡ್ಕೊಳ್ಬಾರ್ದು, ಗ್ಯಾಸ್ ಲೋ ಫ್ಲೇಮಲ್ಲಿ ಇಡಬೇಕು. ಹಾಗೆ ಪ್ಯಾನಲ್ಲಿ ಸ್ವಲ್ಪ ಮಸಾಲೆ ಇದ್ದರೆ ಅದಕ್ಕೆ ಈ ಥರ ದಾಲ್ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಳ್ಬೇಕು. ಹಾಗೆ ಒಮ್ಮೆ ಚೆನ್ನಾಗಿ ಮಗುಚಿ ಇದನ್ನು, ಹಾಗೆ ನಾನಿಲ್ಲಿ ಒಮ್ಮೆ ಮಗುಚಿದ ನಂತರ ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊಳ್ತಿದ್ದೆ. ಗಸಗಸೆ ಫ್ಲೇವರಿಗೆ ಹಾಕ್ಕೊಳ್ಬೇಕು. ಹಾಗೆ ತುಂಬಾ ಚೆನ್ನಾಗಿ ಬರ್ತದೆ ಈ ಒಂದು ದಾಲ್ ತಡ್ಕ. ಹಾಗೆ ನಾನಿಲ್ಲಿ ಇಂಗು ಸಹ ಹಾಕ್ಕೊಳ್ತಿದ್ದೇನೆ. ಇಂಗು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಗೆಯೇ ಇದು ಸ್ವಲ್ಪ ನಾನು ಮುಚ್ಚಿಡ್ತಿದ್ದೇನೆ ಒಂದು ಕುದಿ ಬರುವವರಿಗೆ. ಹಾಗೆ ಇಲ್ಲಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಹಾಕ್ಕೊಂಡು ಇಲ್ಲಿ
ಬಾಯಿ ಮುಚ್ಚಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ಹಾಗೆ ಅದೇ ಪ್ಯಾನಿನಲ್ಲಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು, ಒಂದು ಎಸಳು ಆಗುವಷ್ಟು ಬೇವು ಸೊಪ್ಪನ್ನು ಹಾಕ್ಕೊಂಡು, ಹಾಗೆ ಒಂದು ಕೆಂಪು ಮೆಣಸನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದು ಲಾಸ್ಟಿಗೆ ತಡ್ಕ ಅಂತ ಹೇಳಿದಾರಲ್ಲ, ಈ ತಡ್ಕ ಪ್ರೊಸೀಜರ್ ಹೀಗೆ ಲಾಸ್ಟದ್ದು. ಇದು ಈ ಒಂದು ಮೆಥಡಲ್ಲಿ ಮಾಡಿದರೆ ನೀವು ಮಾಡುವಂಥ ಒಂದು ದಾಲ್ ತಡ್ಕ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಹಾಗೆ ಸೇಮ್ ಡಾಬಾ ಸ್ಟೈಲಲ್ಲಿ, ಹೋಟೆಲ್ ಸ್ಟೈಲಲ್ಲಿ ನಿಮಗೆ ರೆಡಿ ಆಗ್ತದೆ ಈ ಒಂದು ಸಾಂಬಾರು. ಹಾಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಆದ ನಂತರ ನಾನು ಇದನ್ನು ದಾಲಿಗೆ ಹಾಕ್ಕೊಂಡಿದ್ದೇನೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೆ, ಸ್ವಲ್ಪ ತಣ್ಣಗಸ ಆಗಲಿಲ್ಲ, ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು. ಹಾಗೆ ಗ್ಯಾಸ್ ಆಫ್ ಮಾಡ್ಕೊಂಡ ನಂತರ ಇದನ್ನು ಹಾಕ್ಕೊಳ್ಬೇಕು, ಈ ಒಂದು ತಡ್ಕವನ್ನು. ಈಗ ಪ್ಯಾನಲ್ಲಿ ಸ್ವಲ್ಪ ಇದ್ದ ಮಸಾಲಕ್ಕೆ ಈ ಥರ ದಾಲನ್ನು ಹಾಕ್ಕೊಂಡು ಪುನಃ ಅದಕ್ಕೆ ಹಾಕಬೇಕು. ಇನ್ನು ಲಾಸ್ಟಿಗೆ ಲಿಂಬೆ ಹಣ್ಣನ್ನು ನಾನು ಹಾಕ್ಕೊಳ್ತಿದ್ದೇನೆ. ಲಿಂಬೆ ಹಣ್ಣು ಲಾಸ್ಟಿಗೆ ಹಾಕ್ಕೊಳ್ಬೇಕು ಕುದಿಯುವಾಗ, ಹಾಗಾಗಿ ಹಾಗೆ ಎಲ್ಲ ಹಾಕ್ಕೊಳ್ಬಹುದು. ಎಲ್ಲ ಆದ ನಂತರ ಲಾಸ್ಟಿಗೆ ಈ ಒಂದು ಲಿಂಬೆ ಹಣ್ಣು ಹಾಕ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ದಾಲು ದಾಲ್ ತಡ್ಕ ರೆಡಿ ಆಗಿದೆ ಫ್ರೆಂಡ್ಸ್, ತುಂಬಾ ಟೇಸ್ಟಿ. ಹಾಗೆ ಮನೆ ಮಂದಿಯೆಲ್ಲ ನಿಮ್ಮನ್ನು ಹೊಗಳುವಷ್ಟು ರುಚಿ ಇರುವಂತಹ ಈ ಒಂದು ದಾಲ್ ತಡ್ಕ. ನನ್ನ ಗಂಡ ಅಂತೂ ನನ್ನನ್ನು ಊಟ ಮಾಡುವಾಗ ಹೊಗಳಿ ಹೊಗಳಿ ಊಟ ಮಾಡಿದ್ದಾರೆ, ಅಷ್ಟೊಂದು ಚೆನ್ನಾಗಾಗಿದೆ ಅಂತ ಹೇಳಿದ್ದಾರೆ. ನೀವು ಸಹ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಬಿಡಬೇಡಿ. ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನನ್ನದೇ ಆದ ಶೈಲಿಯಲ್ಲಿ ಮಾಡಿರುವಂಥ ಈ ಒಂದು ಆಲೂ ದಾಲ್ ತಡ್ಕ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.